ರಸ್ತೆ ರಸ್ತೆ ಮಧ್ಯೇನೆ ಕೆಟ್ಟು ನಿಂತ ವಾಹನ ಬೆಂಗಳೂರಿನ ಜಕ್ಕೂರು ಓವರ್ ಹತ್ರ ಕೆಟ್ಟು ನಿಂತಿತ್ತು ವಾಹನ ಹೋಗಿದ್ದಂತಹ ವಾಹನದಲ್ಲಿ ತಡರಾತ್ರಿ ವಾಹನ ಸವಾರರು ಪರದಾಟವನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಸ್ ರಸ್ತೆ ಮಧ್ಯದಲ್ಲೇ ವಾಹನ ಕೆಟ್ಟು ಹೋಗಿದೆ ತಡರಾತ್ರಿ ವಾಹನ ಸವಾರ ಸವಾರರ ಪರದಾಟ ನಿಜಕ್ಕೂ ಕೂಡ ಬೇಸರವನ್ನ ಉಂಟು ಮಾಡಿದೆ ವೀರಣ್ಣಪಾಳಿಯ ಹೆಬ್ಬಾಳ ಮಾರ್ಗದಲ್ಲಿ ಸಮುದ್ರ ನಿರ್ಮಾಣ ಕಿತ್ತೋಗ್ಬಿಟ್ಟಿದೆ ರಸ್ತೆ ಆ ರಸ್ತೆ ಮಧ್ಯೆನೆ ಕೆಟ್ಟು ನಿಂತಿದೆ ವಾಹನ ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅನ್ನೋ ಥರ ಇತ್ತ ಮಳೆ ಅತ್ತ ಕಿತ್ತೋದ ರಸ್ತೆ ಬೆಂಗಳೂರಿನ ಜಕ್ಕೋರ್ ಫ್ಲೈಓವರ್ ಅತ್ತ ಕೆಟ್ಟು ನಿಂತಿತ್ತು ವಾಹನ ಹಾಗಾದ್ರೆ ಆ ವಾಹನ ಸವಾರರ ಪರದಾಟ ಹೆಂಗಿತ್ತು ತಡರಾತ್ರಿ ಹೇಗೆ ಬಚಾವಾದ್ರು ಯಾಕಂತಂದ್ರೆ ನಾರ್ಮಲ್ ಡೇಸಲ್ಲಿ ಅಂದರೆ ಯಾವುದೇ ರೀತಿಯಾದಂತಹ ಮಳೆ ಇಲ್ಲದೆ ಇದ್ರೆ ತೊಂದರೆ ಇರ್ತಿರ್ಲಿಲ್ಲ ನಿನ್ನೆ ಸುರಿತಲ್ಲ ಬರೋಬ್ಬರಿ ದಾಖಲೆಯ ಪ್ರಮಾಣದ ಮಳೆ ಆ ಮಳೆಯ ಮಧ್ಯದಲ್ಲೇ ಎಬಾಳ ಫ್ಲೈಓವರ್ ಮೇಲೆ ಕಿತ್ತೋದ ರಸ್ತೆ ಮಧ್ಯೇನೆ ವಾಹನ ಕೆಟ್ಟು ನಿಂತಿದೆ ತಡರಾತ್ರಿ ವಾಹನ ಸವಾರರು ನಿಜಕ್ಕೂ ಕೂಡ ಪರದಾಟವನ್ನ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಯಾರಿಗೆ ಹೇಳ್ಕೊಳಕಾಗುತ್ತೆ ಮಧ್ಯರಾತ್ರಿಯಲ್ಲಿ ಏನಾದ್ರೂ ವಾಹನ ಕೆಟ್ಟು ನಿಂತ್ರೆ ಯಾರಿಗೆ ಕರೆ ಮಾಡಿ ವಿಶ್ವವನ್ನು ಮುಟ್ಸೋಕಾಗುತ್ತೆ ಇತ್ತ ನಿರಂತರವಾಗಿ ಸುರಿತಾ ಇದೆ ಮಳೆ ಎಲ್ಲರೂ ನಾವು ಸೇಫ್ ಆಗಿ ಹೋಗಿ ಮನೆಗೆ ಸೇರ್ಕೊಂಡ್ರೆ ಸಾಕಪ್ಪ ಅಂತ ಯೋಚನೆ ಮಾಡ್ತಿರ್ತಾರೆ ಅಂತಹ ಸಂದರ್ಭದಲ್ಲಿ ರಸ್ತೆ ಮಧ್ಯದಲ್ಲಿ ಅದು ಕೂಡ ಕಿತ್ತೋಗಿರೋ ರಸ್ತೆ ಎತ್ಲಾಗ್ ಹೋಗಿ ಎತ್ಲಾಗ್ ಬೀಳ್ತಿವ ಗೊತ್ತಿಲ್ಲ ವಾಹನ ಅದರಲ್ಲೂ ಕೂಡ ಟೂ ವೀಲರ್ ಇದ್ದಾರಲ್ಲ ಎಷ್ಟೋ ಜನ ಬಿದ್ದು ಬಿದ್ದು ಗಾಯ ಮಾಡಿಕೊಂಡು ಮನೆಗೆ ಸೇಫ್ ಆಗಿ ಹೋಗಿರೋರು ಇದ್ದಾರೆ ಇನ್ನು ಕೆಲವರಂತೂ ನಡ್ಕೊಂಡು ಹೋಗುವಂತಹ ಸಂದರ್ಭದಲ್ಲೇ ಬಿದ್ದಿರೋ ಘಟನೆಯು ಕೂಡ ನಿನ್ನೆ ನಡೆದಿದೆ ಸಾಕಷ್ಟು ಜನರಿಗೆ ಗಾಯ ಆಗಿದೆ ಆದ್ರೂ ಕೂಡ ಕೇರ್ ಮಾಡ್ತಾ ಇಲ್ಲ ಸರ್ಕಾರ ಮಳೆ ಬಂದಾದ್ಮೇಲೆ ಎಲ್ಲ ಒಂದ್ ಕಡೆ ಹೋಗ್ತಾರೆ ಜನರಿಗೆ ಸಹಾಯ ಹಸ್ತ ಚಾಸ್ತೀವಿ ಅಂತಾರೆ ಬ್ರ್ಯಾಂಡ್ ಬೆಂಗ್ಳೂರ್ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಏನ್ ಬ್ರ್ಯಾಂಡ್ ಬೆಂಗ್ಳೂರ್ ಮಾಡ್ತಾ ಇದ್ದಾರೆ ಇಷ್ಟು ದಿನ ಆದ್ರೂ ಇದೇ ಬ್ರ್ಯಾಂಡ್ ಬೆಂಗ್ಳೂರ್ ಅಂದ್ರೆ ಹಾಗಾದ್ರೆ ಮಳೆ ಬಂತು ಅಂದ್ರೆ ನೀರ್ ಸರಾಗವಾಗಿ ಹೋಗ್ಬೇಕು ಆದಂತಹ ನಗರ ಇದು ಸಿಲಿಕಾನ್ ಸಿಟಿ ಬೆಂಗಳೂರು ಉದ್ಯಾನ ನಗರಿ ಬೆಂಗಳೂರು ಹೇಳ್ಕೊಳಕಷ್ಟೇ ಬೆಂಗಳೂರು ಬೆಂಗಳೂರನ್ನ ಬೈಕೊಳ್ತಾರೆ ಹೊತ್ರ ಯಾರು ಬೆಂಗಳೂರನ್ನ ಹೆಸರಿಗೆ ಕಳಂಕ ತರ್ತಾರೆ ಹಾಗಾಗಿ ಯಾರು ಕೂಡ ಈ ರೀತಿಯಾದಂತಹ ಕೆಲಸವನ್ನ ಮಾಡಬೇಡಿ ದಯವಿಟ್ಟು ಎಷ್ಟೋ ಜನರು ಯಾರು ಹಾಗಾದ್ರೆ ತೆರಿಗೆ ಪಾವತಿ ಮಾಡೋದೇ ಇಲ್ವಾ ಎಲ್ಲದಕ್ಕೂ ಚಾರ್ಜಸ್ ಅನ್ನ ಅಪ್ಲೈ ಮಾಡ್ತೀರಾ ಎಲ್ಲದರಲ್ಲೂ ಕೂಡ ತೆರಿಗೆಯನ್ನ ಪಡೆದುಕೊಳ್ತೀರಾ ಹಾಗಾದ್ರೆ ಯಾಕೆ ಜನರಿಗೆ ಈ ರೀತಿಯಾದಂತಹ ನರಕ ಯಾತನೆಯನ್ನ ತೋರಿಸ್ತಾ ಇಲ್ಲಿ ಯಾರು ಕೂಡ ಅವರೇನು ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಸುಂಕ ಪಾವತಿ ಮಾಡಿನೇ ಹೋಗೋದು ಅಂತಹ ಸಂದರ್ಭದಲ್ಲೇ ರಸ್ತೆಗಳೇ ಹಿಂಗೆ ಕೊಚ್ಚೆ ಚರಂಡಿ ಇದ್ದಂಗಿರ್ತವೆ ಮುದುಕು ಎಲ್ಲಿ ಬೀಳ್ತೀವ ಎಲ್ಲಿ ಎದ್ದೇಳ್ತೀವ ಗೊತ್ತೇ ಇಲ್ಲ ಎಷ್ಟೋ ಬಾರಿ ಮುದುಕರು ಮುಪ್ಪರು ಮಕ್ಕಳು ಕೂಡ ಬಿದ್ದು ಎದ್ದು ಮನೆಗೆ ಹೋಗಿದ್ದಾರೆ ಯಾಕೆ ಆದ್ರೂ ಕೂಡ ಗಮನ ಹರಿಸ್ತಾ ಇಲ್ಲ ಇದೇನ ಹಾಗಾದ್ರೆ ಬ್ರಾಂಡ್ ಬೆಂಗಳೂರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೊಡ್ಡದಾಗಿ ಹೇಳಿದ್ರು ಬೆಂಗಳೂರು ಉಸ್ತುವಾರಿಯನ್ನ ವಹಿಸ್ಕೊಂಡ್ಬಿಟ್ಟಿದ್ದೀನಿ ಐದು ತಿಂಗಳಾಯ್ತಪ್ಪ ಸರ್ಕಾರ ಅಧಿಕಾರಕ್ಕೆ ಬಂತು ಯಾಕ ರಸ್ತೆ ನೆಗ್ಲಿಜೆನ್ಸಿಯನ್ನ ತೋರಿಸ್ತಾ ಇದೆ ಸರ್ಕಾರಕ್ಕೆ ಹಾಗಾದ್ರೆ ಜನರ ಸುಖ ಬೇಡವ ಹಾಗಾದ್ರೆ ಬರೀ ನರಳಾತ್ರ ಸಾವು ನೋವನ್ನ ನೋಡ್ಬೇಕ ಹಾಗಾದ್ರೆ ಎಷ್ಟ್ ಹೇಳಿದ್ರು ಕೂಡ ನಮ್ಮ ರಾಜ್ ನಿಂದಲೂ ಎಷ್ಟೋ ಅಭಿಯಾನವನ್ನ ನಡೆಸ್ತಾ ಇದ್ದೀವಿ ನಮ್ಮ ರಿಪೋರ್ಟರ್ಸ್ ಎಲ್ಲರೂ ಕೂಡ ಬೀದಿಗೆ ಇಳಿದು ರಿಪೋರ್ಟ್ ಅನ್ನ ಮಾಡ್ತಿದ್ದಾರೆ ಅವರ ಪ್ರಾಣದ ಹಂಗನ್ನ ತೊರೆದು ರಿಪೋರ್ಟ್ ಮಾಡ್ತಿದ್ದಾರೆ ಇಷ್ಟಾದ್ರೂ ಕೂಡ ಗಮನ ಇಲ್ವಾ ಇಲ್ಲ ನೋಡಿ ಕೂಡ ನೋಡಿ ಹಾಗಾದ್ರೆ ಗಮನ ಹರಿಸಿರ್ತಾರೆ ಗಮನ ಕೂಡ ಯಾಕೆ ಇಷ್ಟು ನೆಗ್ಲೆಟ್ ಮಾಡ್ತಾ ಇರೋದು ಒಂದಲ್ಲ ಬರಿ ನಾವೇನು ರಸ್ತೆ ಗುಂಡಿಗಳ ಬಗ್ಗೆ ಅಷ್ಟೇ ಅಭಿಯಾನ ಮಾಡಿಲ್ಲ ಕೆರೆಗಳ ಒತ್ತುವರಿ ಬಗ್ಗೆ ಅಷ್ಟೇ ಅಭಿಯಾನ ಮಾಡಿಲ್ಲ ರಾಜಕಾಲುವೆ ಬಗ್ಗೆ ಅಷ್ಟೇ ಅಭಿಯಾನ ಮಾಡಿಲ್ಲ ಸರ್ಕಾರ ಸಾಕಷ್ಟು ಅಭಿಯಾನಗಳನ್ನ ನಡೆಸಿದ್ದೀವಿ ನಡೆಸ್ತಾ ಇದ್ದೀವಿ ಮುಂದರೂ ಕೂಡ ನಡೆಸ್ತೀವಿ ಯಾಕೆಷ್ಟು ಜನರ ಮೇಲೆ ಈ ರೀತಿಯಾದಂತಹ ಧೋರಣೆಯನ್ನ ಸರ್ಕಾರ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು ಒಟ್ಟಾರಿಯಾಗಿ ಅದೇ ಹೇಳಿದಾಗೆ ಬಡವನ ಸಿಟ್ಟು ದವಡೆಗೆ ಮೂಲ ಅನ್ನೋ ಹಾಗೆ ಬಡವನ್ ಸಿಟ್ಟು ಬಂದ್ರೆ ಇನ್ನೇನ್ ಮಾಡೋಕ್ಕಾಗುತ್ತೆ ಹಲ್ ಕಚ್ಕೊಂಡು ಸುಮ್ನೆ ಇರ್ಬೇಕಷ್ಟೇ ಇನ್ನೇನು ಮಾಡೋಕ್ಕಾಗೋದಿಲ್ಲ ಒಟ್ಟಾರಿಯಾಗಿ ಮುಂದಿನ ದಿನಗಳಲ್ಲಾದ್ರೂ ಬೇಗ ಬೇಗ ಇನ್ನ ಮೂರ್ನಾಲ್ಕು ದಿನ ಮಳೆ ಇದೆ ಇವತ್ತಿಗೆ ಏನ್ ಮಳೆ ನಿಂತಿಲ್ಲ ಇನ್ನು ಮೂರ್ನಾಲ್ಕು ದಿನ ಮಳೆ ಇದೇ ರೀತಿಯಾಗಿ ಧಾರಾಕಾರವಾಗಿ ಸುರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕಾ ಕ್ರಮವನ್ನ ಕೈ ಹೇಳಿರುವಂತದ್ದು ಹೇಗೆ ಮುನ್ನೆಚ್ಚರಿಕಾ ಕ್ರಮವನ್ನ ಸರ್ಕಾರ ಕೈಗೊಳ್ಳುತ್ತೆ ಅನ್ನೋದನ್ನ ಆದಷ್ಟೇ ನೋಡ್ಬೇಕಾಗುತ್ತೆ ಎಸ್ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ರಾಜ್ ನ್ಯೂಸ್ ಇದು ಕನ್ನಡಿಗರ ಧ್ವನಿ